ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ನಿಮಗೆ ಇದು ಸಾಯಂಕಾಲ ತಿಂಡಿ ರೆಸಿಪಿ, ಬ್ರೇಕ್ಫಾಸ್ಟ್ಗೆ ನೀವು ಮಾಡ್ಬೋದು ಒಂದು ರೆಸಿಪಿ ಇಟ್ಕೊಂಡು ಬಂದಿದ್ದೇನೆ. ಇದರ ಹೆಸರು ಮೆಂತ್ಯ ಸೊಪ್ಪಿನ ಗೋಳಿ ಉಂಡೆ ಅಂತ. ಇದು ಅಕ್ಕಿ ನೆನೆಸಿಟ್ಟು ಮಾಡಿದ್ದಲ್ಲ, ಅಕ್ಕಿ ಹಿಟ್ಟಿನಲ್ಲಿ ಮಾಡಿ. ದಿಢೀರ್ನ ನೀವು ಮಾಡ್ಬೋದು, ಈಸಿ ಉಂಟು ರೆಸಿಪಿ, ಟೇಸ್ಟು ಉಂಟು. ಈ ಥರ ನೋಡಿ, ಇದು ಹೆಲ್ದಿ ಕೂಡ. ಮೆಂತ್ಯ ಸೊಪ್ಪು ಹೆಲ್ದಿ ಅಲ್ಲ, ಮಕ್ಕಳಿಗೆ ಮತ್ತು ದೊಡ್ಡವರಿಗಿದು ಒಳ್ಳೆಯದು, ಡಯಾಬಿಟೀಸ್ನವರಿಗೂ ಒಳ್ಳೆಯದು. ಈ ಥರ ಮೆಂತ್ಯ ಸೊಪ್ಪು ಹಾಕಿ ಗೋಳಿ ಉಂಡೆಯನ್ನು ಹೇಗೆ ಮಾಡೋದು, ಅದು ಕೂಡ ಅಕ್ಕಿ ಹಿಟ್ಟಿನಲ್ಲಿ ಮಾಡಿದ್ದು ನಾನು, ಹೇಗೆ ಮಾಡೋದಂತ ನಾನು ಇವತ್ತು ನಿಮಗೆ ಕಲಿಸಿಕೊಡ್ಲಿಕ್ಕಿದ್ದೇನೆ. ನಿಮಗೆ ಈ ರೆಸಿಪಿ ಇಷ್ಟವಾಗಬಹುದಂತ ನಾನು ಭಾವಿಸಿದ್ದೇನೆ. ನಾನು ಈ ಗೋಳಿ ಉಂಡೆಯನ್ನು ನಿಮಗೆ ಹೇಗೆ ಮಾಡೋದಂತ ಈಗ ಕಲಿಸಿಕೊಡ್ತಿದ್ದೇನೆ, ಬನ್ನಿ ನೋಡಿ ಕಲಿಯಿರಿ. ಈಗ ಮೆಂತ್ಯ ಸೊಪ್ಪಿನ ಗೋಳಿ ಉಂಡೆ ಮಾಡಲಿಕ್ಕೆ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ. ನಾನು ಒಂದು ಕಪ್ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಈಗ ಎರಡು ಬೌಲ್ ನೀರು ಹಾಕ್ತೇನೆ, ಗ್ಯಾಸ್ ಆನ್ ಮಾಡಿದ್ದೇನೆ. ಒಂದು ಬೌಲ್ ಹಾಕಿದೆ, ಎರಡು ಬೌಲ್ನಷ್ಟು ನಾನು ನೀರು ಹಾಕ್ತೇನೆ. ರುಚಿಗೆ ಉಪ್ಪು ಹಾಕ್ತೇನೆ. ಇದು ಪಿಂಕ್ ಸಾಲ್ಟ್, ಇದು ಕಲರ್ ಪಿಂಕ್ ಅಂತ ಇದು ಮಾಡಬೇಡಿ. ಮತ್ತು ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತೇನೆ, ಇಷ್ಟೇ. ಇದು ನೀರು ಕುದಿ ಬರಬೇಕು ನಾವು ಅಕ್ಕಿ ಹಿಟ್ಟು ಹಾಕಲಿಕ್ಕೆ. ಈಗ ನೋಡಿ, ನೀರು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಗ್ಯಾಸ್ ಸಿಮ್ ಮಾಡ್ತೇನೆ. ನಾನು ಇದರಲ್ಲಿ ಆಗ ಎರಡು ಬೌಲ್ ನೀರು ಹಾಕಿದ್ರೆ ಅದೇ ಬೌಲಲ್ಲಿ ನಾನು ಒಂದು ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಇದು ಯಾವಾಗಲೂ ನಾವು ಉಂಡೆ ಮಾಡ್ತೇವಲ್ಲ, ಪುಂಡಿ ಅಂತ ಹೇಳ್ತಾರೆ ಇಲ್ಲಿ ಊರು, ಇಲ್ಲಿ ಉಡುಪಿ ಬದಿ, ಮಂಗಳೂರು ಬದಿಯಲ್ಲಿ ಅದೇ ಥರ, ಬಟ್ ಎಲ್ಲ ಕರೆದು ಮಾಡ್ತಾರೆ. ಇದು ನಾನು ಇನ್ಸ್ಟೆಂಟ್ ಆಗಿ ಇವತ್ತು ಸಾಯಂಕಾಲ ತಿಂಡಿಗೆ ನಾನು ಮಾಡ್ತಾ ಇರೋದು. ಇದನ್ನು ಚಂದ ಮಾಡಿ ನಾವು ಮುಚ್ಚುವ ನೋಡಿ. ಈಗ ಇದು ಗಟ್ಟಿ ಆಯಿತು. ಈಗ ನಾನು ಗ್ಯಾಸ್ ಬಂದ್ ಮಾಡ್ತೇನೆ. ಇದನ್ನು ಸ್ವಲ್ಪ ನಾನು ತಣಿಲಿಕ್ಕೆ ಇಡ್ತೇನೆ. ಈಗ ನೋಡಿ ಇಷ್ಟು ಗಟ್ಟಿ ಆದ ಸೈ. ಯಾವಾಗ ನಾವು ಪುಂಡಿ ಎಲ್ಲ ಮಾಡ್ತೇವೆ ನೋಡಿ, ಅದೇ ಥರ ಉಂಡೆ ಮಾಡೋದು. ಇದು ನಾನು ಮೆಂತ್ಯ ಸೊಪ್ಪು ಹಾಕಿ ಗೋಳಿ ಉಂಡೆ ಮಾಡೋದು. ಈಗ ಗ್ಯಾಸ್ ಬಂದ್ ಮಾಡಿದೆ. ನಾನೀಗ ಸ್ವಲ್ಪ ಕೈಗೆ, ನಾನಿದು ಕೊಕೊನಟ್ ಆಯಿಲ್ ತಗೊಳ್ತೇನೆ, ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಇದನ್ನು ಚಂದ ಮಾಡಿ ಈಗ ನಾದು ಹದ ಚಪ್ಪೆ ತಣಿತಾ ಬಂತು. ಅದಕ್ಕೆ ನಾನು ಪ್ಯಾನಿಂದ ಇದಕ್ಕೆ ಶಿಫ್ಟ್ ಮಾಡಿದೆ ಪಾತ್ರೆಗೆ. ಈಗ ಚಂದ ಮಾಡಿ ನಾದಿ ನಾನು ಸಣ್ಣ ಸಣ್ಣ ಗೋಳಿ ಆಕಾರದಲ್ಲಿ ಉಂಡೆ ಮಾಡೋದು. ಮತ್ತೇನು ವಿಶೇಷ ಏನಿಲ್ಲ ಇದರಲ್ಲಿ. ಇನ್ನು ಸ್ವಲ್ಪ ಬಿಸಿ ಉಂಟು. ಚಂದ ಮಾಡಿ ನಾನು ಬದಿ ಒಂದೊಂದೇ ಬದಿ ತೆಗೆದು ನಾದಿ ತೋರಿಸ್ತೇನೆ ನಿಮಗೆ. ಈ ಥರ ನಾನು ಚಂದ ಮಾಡಿದಕ್ಕೆ ಹಾಕಿ ನಾದ್ತೇನೆ. ನಾನೀಗ ಇದನ್ನು ಈ ಥರ ಕಟ್ ಮಾಡ್ತಾ ಸಣ್ಣ ಸಣ್ಣ ಉಂಡೆ ಮಾಡ್ತೇನೆ. ಆಗಲ್ಲಿ ಬಿಸಿ ಇದ್ದದ್ದು ಅದು ತಡೀತದೆ ನಾವಿದನ್ನು ಉಂಡೆ ಮಾಡುವಾಗ. ಇದನ್ನು ಮತ್ತೆ ನೋಡಿ ಎಷ್ಟು ಸಣ್ಣದು ಮಾಡ್ಬೋದು, ಮತ್ತು ತುಂಬ ದೊಡ್ಡದು ಮಾಡಲಿಕ್ಕೆ ಹೋಗಿ. ಗೋಳಿ ಆಕಾರದಷ್ಟು ದೊಡ್ಡದ ಉಂಡೆ ನೋಡಿ, ಈ ಥರ ಉಂಡೆ ಮಾಡಿ ಇಲ್ಲಿಡ್ತೇನೆ. ಇದೇ ಥರ ಎಲ್ಲ ಉಂಡೆಯನ್ನು ಒಂದೊಂದು ಮುಷ್ಟಿ ಒಂದು ಕೈಯಲ್ಲಿ ಒಂದು ಮುದ್ದೆ ಹಿಟ್ಟು ತಗೊಳ್ಳೋದು, ಚೆನ್ನಾಗಿ ರೋಲ್ ಮಾಡೋದು, ಮತ್ತು ನೀವು ಉಂಡೆ ಕಟ್ಟೋದು ಅಷ್ಟೇ ಇರೋದು ಇದರಲ್ಲಿ. ಈ ಥರ ಎಲ್ಲ ನಾನು ಉಂಡೆ ಮಾಡಿ ನಿಮಗೆ ತೋರಿಸ್ತೇನೆ. ಇದೀಗ ಮಾಡಿ ತೋರಿಸಿದೆಲ್ಲ ಇದೇ ಥರ ಸಣ್ಣ ಸಣ್ಣ ಮಾತ್ರ ಗೋಳಿ ಆಕಾರದ ಉಂಡೆ. ಇದಕ್ಕೆ ಗೋಳಿ ಉಂಡೆ ಅಂತ ನಾನು ಹೇಳಿದೆ ಅಲ್ಲ, ಮೆಂತ್ಯ ಸೊಪ್ಪಿನ ಗೋಳಿ ಉಂಡೆ ಅಂತ ಗೋಳಿ ಆಕಾರದಲ್ಲೇ ಇರಬೇಕು ಅದು. ಸೊ ಆ ಥರ ಚಂದ ಮಾಡಿ ನಾದ್ಕೊಳ್ಳಿ ಮಾತ್ರ ಬಿಸಿ. ಕೈಗೆ ಸ್ವಲ್ಪ ಎಣ್ಣೆ, ತೆಂಗಿನೆಣ್ಣೆ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನಾನು ತೆಂಗಿನೆಣ್ಣೆನೇ ಹಾಕಿದ್ದೇನೆ. ನೀವು ಯಾಕೆ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಯೂಸ್ ಮಾಡುವಂಥ ಆಯಿಲನ್ನು, ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡ್ಬೋದು. ಇದೇ ಥರ ಎಲ್ಲ ಇದನ್ನು ನಾನು ನಾದಿ ತೋರಿಸ್ತೇನೆ ನಿಮಗೆ, ಉಂಡೆಯನ್ನು ಮಾಡಿ ತೋರಿಸ್ತೇನೆ. ಈಗ ನೋಡಿ, ನಾನು ಇಷ್ಟು ಗೋಲಿ ಉಂಡೆ ರೆಡಿ ಮಾಡಿದೆ. ಒಂದು ಕಪ್ ಅಕ್ಕಿ ಹಿಟ್ಟಲ್ಲಿ ಇಷ್ಟು ಸಣ್ಣ ಸಣ್ಣ ಮಾಡಿದಾಗ. ಈಗ ನಾನಿವತ್ತು ಈಗ ಇದರಲ್ಲಿ ಕುಕ್ಕರ್ ತಟ್ಟದು ಉಂಟು, ಅದರಲ್ಲಿ ಬೇಯಿಸ್ತಾ ಇದ್ದೇನೆ. ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬೋದು, ಬೇಯಿಸಬಾರ್ದಂತ ಏನಿಲ್ಲ. ನಾನು ಯಾಕಂದರೆ ಇವತ್ತು ಬೆಳಗತ್ತೆ ಇಡ್ಲಿ ಮಾಡಿದ್ದೆ, ಸೊ ಅದರದ್ದೇ ತಟ್ಟೆ ಮೇಲೆ ಇದ್ದಿತ್ತು ತೊಳೆದಿಟ್ಟದ್ದು. ಸೊ ಅದರಲ್ಲಿ ನಾನೀಗ ಮಾಡ್ತಾ ಇದ್ದೇನೆ. ಇದನ್ನೆಲ್ಲವನ್ನು ಈ ಥರ ನಾನು ಇಡ್ಲಿ ತಟ್ಟೆಗೆ ಜೋಡಿಸ್ಕೊಂಡು ಬಿಟ್ಟು, ಇಡ್ಲಿ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡು ಬಿಟ್ಟು ಒಂದು 10 ಮಿನಿಟ್ಸ್ ಸಾಕು ಇದನ್ನು ಬೇಯಿಸ್ಕೊಳ್ತೇನೆ. ಇದು ಒಂದು ಸಲ ಸ್ಟೀಮ್ ಬಂದಿದ್ದಲ್ಲ, ಒಂದು 10 ನಿಮಿಷ ನಾನು ಸ್ಟೀಮ್ ಬರೆಸ್ತೇನೆ. ಈ ಥರ ಎಲ್ಲವನ್ನು ಹಾಕಿ ನಾನು ಬೇಯಿಸ್ತೇನೆ. ನಾನೀಗೆಲ್ಲ ಸ್ಟ್ಯಾಂಡಿಗೆ ಜೋಡಿಸಿದೆ ಉಂಡೆಯನ್ನು. ನಾನೀಗ 10 ಮಿನಿಟ್ಸ್ ಇಡ್ಲಿ ಪಾತ್ರೆಯಲ್ಲಿ
ಇದು ಕುಕ್ಕರಲ್ಲಿ ನಾನು ಮಾಡ್ತಾ ಇದ್ದೇನೆ. ಈಗ ಸ್ಟೀಮ್ ಬರಿಸ್ತೇನೆ, ನೀರು ಕುದಿ ಬರ್ತಾ ಉಂಟು. ನಾನು ಕುಕ್ಕರಲ್ಲಿ ಇದನ್ನು ಇಡ್ತೇನೆ, ಇನ್ನು 10 ಮಿನಿಟ್ಸ್ ಲಿಡ್ ಮುಚ್ಚಿ ಬೇಯಿಸ್ತೇನೆ. ಸೀಟಿಯನ್ನು ಹಾಕುದಿಲ್ಲ ನಾನು, ನಾನು ಇಡ್ಲಿ ಇದೇ ಥರ ಬೇಯಿಸೋದು. ಸೊ ಇದರಲ್ಲಿ ಈಗ 10 ನಿಮಿಷದ ನಂತರ ನಾನು ನಿಮಗೆ ತೋರಿಸ್ತೇನೆ. ಬೆಂದ ನಂತರ ನಾನೀಗ ಒಂದು ಪ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ ನಾನೊಂದು 2-3 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ಗ್ಯಾಸ್ ಆನ್ ಮಾಡಿದ್ದೇನೆ. ಈಗ ಕುಕ್ಕಿಂಗ್ ಆಯಿಲ್ ಬಿಸಿ ಆಗಲಿ. ಬಿಸಿ ಆದ ಕೂಡಲೇ ನಾನು ಜೀರಿಗೆ ಹಾಕ್ತೇನೆ. ಮೆಂತ್ಯ ಸೊಪ್ಪು ಹಾಕ್ತೇವಲ್ಲ ಅದಕ್ಕೆ ಜೀರಿಗೆ ಒಳ್ಳೇದಾಗ್ತದೆ ಡೈಜೆಷನ್ಗೆ. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದೆ. ಜೀರಿಗೆ ಸಿಡಿಲಿ. ಈಗ ನೋಡಿ ಕಾಯಿಲಿಕ್ಕೆ ಜೀರಿಗೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಒಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ಇದಕ್ಕೆ ನಾನು ಒಂದು ಸಣ್ಣ ಆನಿಯನನ್ನು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೇನೆ, ಅದನ್ನು ಹಾಕ್ತೇನೆ. ಬೇವಿನ ಎಲೆಯನ್ನು ನಾನು ಕಟ್ ಮಾಡಿ ತಂದಿದ್ದೇನೆ 2 ಸ್ಟ್ರಿಂಗ್ಸ್ನ, ಅದನ್ನು ಹಾಕ್ತೇನೆ. ಹಸಿಮೆಣಸು 4 ಸಣ್ಣಕ್ಕೆ ಇಟ್ಟಿದ್ದೇನೆ. ಇಲ್ಲೊಂದು 7-8 ಹೆಸರು ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ಇಟ್ಟಿದ್ದೇನೆ. ಅದನ್ನೆಲ್ಲ ಇದಕ್ಕೆ ಹಾಕಿ ಒಂದು 2 ನಿಮಿಷ ಹಸಿ ವಾಸನೆ ಇಟ್ಟಿದ್ದೀವೋ ನಾವು. ಬೆಳ್ಳುಳ್ಳಿ ಯಾಕೆ ಸೊಪ್ಪು ಹಾಕ್ಲಿಕ್ಕೆ ಹೋಗಿ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿದ್ದು. ಇದು ಹಸಿ ವಾಸನೆ ಹೋಗಬೇಕು, ಒಂದು 2 ನಿಮಿಷ ಫ್ರೈ ಆಗಲಿ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ, ಒಂದು 1/4 ಟೇಬಲ್ಸ್ಪೂನ್ ಅಷ್ಟು. ನಾನು ಇದಕ್ಕೂ ಉಂಡೆಗೂ ಉಪ್ಪು ಹಾಕಿದ್ದೇನೆ ಮಾಡುವಾಗ ಗೋಳಿ ಉಂಡೆಗೂ. ಈಗ ಸ್ವಲ್ಪ ನೀರುಳ್ಳಿ ಆಗ ಬೇಗ ಸಾಫ್ಟ್ ಆಗ್ತದೆ, ಆನಿಯನ್ ಕೂಡ. ನಾನು ಗೋಳಿ ಉಂಡೆ ನಿಮಗೆ ತೋರಿಸ್ತೇನೆ ನೋಡಿ, ಹೀಗೆ ಬೇಯಿಸಿ ಇಟ್ಟಿದ್ದೇನೆ ನೋಡಿ. 15 ನಿಮಿಷ ನಾನು ಬೇಯಿಸಿದ್ದೇನೆ. ಸಾಫ್ಟ್ ಎಷ್ಟಾಗಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಅಕ್ಕಿ ಹಿಟ್ಟಲ್ಲಿ ನೀವು ಉಂಡೆ ಮಾಡ್ಬೋದು. ಇದು ಸಾಯಂಕಾಲ ತಿಂಡಿಗೆ ಒಳ್ಳೇದಾಗ್ತದೆ. ಮಕ್ಕಳು ಸ್ಕೂಲಿಂದ ಬರುವಾಗ ರೆಡಿ ಮಾಡಿರ್ಬೋದು. ಹೆಲ್ತಿಗೂ ಒಳ್ಳೇದು ಮೆಂತ್ಯ ಸೊಪ್ಪು, ದೊಡ್ಡವರಿಗೂ ಒಳ್ಳೇದಾಗ್ತದೆ, ಮಕ್ಕಳಿಗೂ ಒಳ್ಳೇದಾಗ್ತದೆ. ಈಗ ನಾನು ನೋಡಿ ಇದು ಆನಿಯನ್ ಕಲರ್ ಚೇಂಜ್ ಆಗ್ತಾ ಬಂತು. ಈಗ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪಿನ ದಂಟು ತಗೊಳ್ಳಿಲ್ಲ, ಕಾಲು ಸೊಪ್ಪು ತಗೊಂಡು ತೊಳೆದು ಸಣ್ಣಕ್ಕೆ ಹೆಚ್ಚಿ ತಂದಿದ್ದೇನೆ. ದಂಟಿಲ್ಲ ಮೆಂತ್ಯ ಸೊಪ್ಪದಲ್ಲಿ, ಕಾಲು ಸೊಪ್ಪು ದಂಟು ಹಾಕಬೇಡಿ. ಇದನ್ನು 1 ನಿಮಿಷ ಹೈ ಫ್ಲೇಮಲ್ಲೇ ನಾವು ಬಾಡಿಸುವ. ಎಲ್ಲ ಮೆಂತ್ಯ ಸೊಪ್ಪಿನ ಹಸಿ ವಾಸನೆ ಹೋಗಿ ಕಲರ್ ಡಾರ್ಕ್ ಗ್ರೀನಿಗೆ ಚೇಂಜ್ ಆಗೋದವರೆಗೆ ನಾವು ಫ್ರೈ ಮಾಡುವ. 1-2 ನಿಮಿಷ ಬೇಕಾಗ್ತದೆ. ಈಗ ನೋಡಿ ಎಲ್ಲ ಕಲರ್ ಡಾರ್ಕ್ ಗ್ರೀನ್ಗೆ ಟರ್ನ್ ಆಯಿತು, ಮೆಂತ್ಯ ಸೊಪ್ಪು ಸದಾ ಬಾರ್ತಾ ಬಂತು. ಹಸಿ ವಾಸನೆ ಮೆಂತ್ಯ ಸೊಪ್ಪಿದ್ದು ಹೋಗಬೇಕು. ಇದು ಈ ರೆಸಿಪಿ ನಿಮಗೆ ಒಳ್ಳೆದಾಗ್ಬೋದು ಅಂತ ನಾನು ಭಾವಿಸಿದ್ದೇನೆ. ನಿಮಗೆ ಇದು ಇಷ್ಟ ಆದರೆ ನೀವು ಲೈಕ್ ಮಾಡಿ, ಮತ್ತು ನನ್ನ ವಿಡಿಯೋದ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ನೋಡಿ ಈಗ ಹಸಿ ವಾಸನೆ ಹೋಗ್ತಾ ಬಂತು, ಮೆಂತ್ಯ ಸ್ಮೆಲ್ಲು ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಆ ಉಂಡೆ ಉಂಟಲ್ಲ ಅದನ್ನು ಒಂದೊಂದೇ ಹಾಕ್ತಾ ಬರ್ತೇನೆ. ಇದಕ್ಕೆ ಗ್ಯಾಸನ್ನು ಈಗ ಸಿಮ್ಮಲ್ಲಿ ಇಡ್ತೇನೆ. ಉದುರು ಉದುರು ಆಗಿದೆ ನೋಡಿ, ಎಷ್ಟು ಸಾಫ್ಟ್ ಉಂಟು ನೋಡಿ ಉಂಡೆ ನೋಡಿ. ಅಕ್ಕಿ ಹಿಟ್ಟಲ್ಲಿ ಮಾಡಿದ ಉಂಡೆ ನೀವು ಕೂಡಲೇ ಮಾಡ್ಬೋದು. ಅಕ್ಕಿ ನೆನೆಸಿಡುವ ಕೆಲಸ ಏನಿರುವುದಿಲ್ಲ, ಕೂಡಲೇ ಸಾಯಂಕಾಲ ತಿಂಡಿ ಬೆಳಗ್ಗೆ ತಿಂಡಿಗೂ ಮಾಡ್ಬೋದು, ಸಾಯಂಕಾಲ ತಿಂಡಿಗೂ ಮಾಡ್ಬೋದು. ಇದೊಂದು 1-2 ನಿಮಿಷ ಇದೆಲ್ಲ ಮೆಂತ್ಯ ಸೊಪ್ಪು ಉಂಡೆಲ್ಲ ಉಂಡೆ ಉಂಟಲ್ಲ ಮೆಂತ್ಯ ಸೊಪ್ಪು ಇದೆಲ್ಲ ಟೇಸ್ಟ್ ಎಳ್ಕೊಳ್ಬೇಕು, ಹಸಿಮೆಣಸು ಬೆಳ್ಳುಳ್ಳಿ ಎಲ್ಲ. ಒಂದು ಕಟ್ಟು ಮೆಂತ್ಯ ಸೊಪ್ಪು ಹಾಕಿದ್ ನಾನು, ಸಾರಿ ಅದು ದಂಟು ಹಾಕ್ಲಿಕ್ಕಿಲ್ಲ, ಸೊಪ್ಪು ಮಾತ್ರ ಹಾಕ್ಲಿಕ್ಕೆ. ಈಗ ನೋಡಿ ಈಗ ಗ್ಯಾಸ್ ಅನ್ನು ಸ್ವಲ್ಪ ಹೈ ಫ್ಲೇಮ್ಗೆ ಇಡ್ತೇನೆ. ಈಗ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತೇನೆ, ಟೇಸ್ಟ್ ಕೊಡ್ತದೆ ಒಳ್ಳೇದಾಗ್ತದೆ. ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿಯನ್ನು ಉದುರಿಸ್ತೇನೆ ನಾನು ಇದಕ್ಕೆ.
ಇಲ್ಲಿ ಮುಚ್ಚಿಬಿಟ್ಟು ಪುನಃ ಸಿಮ್ಮಲ್ಲಿ ಒಂದು ನಿಮಿಷ ನಾನು ಬೇಯಿಸ್ತೇನೆ. ಈಗ ಹೈ ಫ್ಲೇಮ್ಗೆ ಮಾಡಿದೆ. ಇಲ್ಲಿಗೆ ನಮ್ಮದು ಮೆಂತ್ಯ ಸೊಪ್ಪಿನ ಗೋಲಿ ಉಂಡೆ ರೆಡಿ ಆಯಿತು. ನನ್ನ ಎಲ್ಲ ಸಬ್ಸ್ಕ್ರೈಬರಿಗೂ ವ್ಯೂವರ್ಸಿಗೂ ಥ್ಯಾಂಕ್ಸ್. ಆದಷ್ಟು ನನ್ನ ವಿಡಿಯೋ ನೋಡಿ, ಮತ್ತು ನನಗೆ ನೀವು, ನಾನು ಇದು ಒಂದೊಂದೇ ರೆಸಿಪಿ ಹಾಕ್ತಾ ಬರ್ತೇನೆ, ನನ್ನ ರೆಸಿಪಿ ಹೇಗಾಯ್ತಂತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನೀವು ಟ್ರೈ ಮಾಡಿ ಹೇಗೆ ಬಂತಂದು ಅದನ್ನು ತಿಳಿಸಿ, ನಾನು ಇನ್ನೊಂದು ದಿವಸ ಬರುವಾಗ ಇದೊಂದು ನಾನೀಗ 2 ನಿಮಿಷ ಸಿಮ್ಮಲ್ಲಿ ಗ್ಯಾಸಲ್ಲಿ ಇಡ್ತೇನೆ, ಆಗೆಲ್ಲದು ಎಳ್ಕೊಳ್ತದೆ. ನಾನು ಇನ್ನೊಂದು ದಿವಸ ಬರುವಾಗ ಒಂದು ಒಳ್ಳೆ ರೆಸಿಪಿಯನ್ನು ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.